ಪೋಕ್ಸೋ ಪ್ರಕರಣದಲ್ಲಿ ಹದಿನೆಂಟು ವರ್ಷದ ಕೆಳಗಿರುವಂತಹ ಎಲ್ಲ ಮಕ್ಕಳು ಕೂಡ ಬರ್ತಾರೆ ಅದರಲ್ಲಿ ಗಂಡು ಮಕ್ಕಳಾದರೂ ಆಗ್ಬೋದು ಹೆಣ್ಣು ಮಕ್ಕಳಾದರೂ ಆಗ್ಬೋದು ಅಥವಾ ಎರಡಕ್ಕೂ ಸೇರದೇ ಇರುವಂತಹ ತೃತೀಯ ಲಿಂಗಿಗಳಾದರೂ ಕೂಡ ಹದಿನೆಂಟು ವರ್ಷದ ಒಳಗಿನ ಮಕ್ಕಳ ಮೇಲಿನ ಲೈಂಗಿಕ ಶೋಷಣೆಯನ್ನು ಹತ್ತಿಕ್ಕಲಿಕ್ಕೋಸ್ಕರ ಬಂದಂತಹ ಕಾನೂನು ಪೋಕ್ಸೋ ಪೋಕ್ಸೋ ಕಾನೂನು ಯಾವಾಗ ಬಂತು ಕಾನೂನು ತಮಗೆಲ್ರಿಗೂ ಗೊತ್ತಿದ್ದ ಹಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಬರುತ್ತೆ ಯಾವ ಕಾರಣಕ್ಕೋಸ್ಕರ ಈ ಕಾನೂನು ಬರುತ್ತೆ ಅಂತಂದರೆ ಕೆಲವೊಂದು ನಮ್ಮಲ್ಲಿರುವಂತಹ ಒಂದು ಪ್ರಾವಿಷನ್ಸ್ ಏನಿದೆ ಐ ಪಿ ಸಿ ಆಗಿರ್ಬೋದು ಅಥವಾ ಜುವಿನಲ್ ಜಸ್ಟಿಸ್ ಆ್ಯಕ್ಟ್ ಆಗಿರ್ಬೋದು ಅಥವಾ ಸಿ ಆರ್ ಪಿ ಸಿ ಪ್ರೊಸೀಜರ್ಸ್ ಆಗ್ಬೋದು ಸಂಪೂರ್ಣವಾಗಿ ಮಗುವಿನ ಮೇಲಿನ ಶೋಷಣೆಯನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯತೆಗಳಿಲ್ಲದೆ ಇರೋದ್ರಿಂದ ಕೆಲವು ಕಡೆಯಲ್ಲಿ ಸಂಪೂರ್ಣವಾದ ಅನುಶಾಸನಬದ್ಧ ನ್ಯಾಯ ಕೊಡಿಸ್ಲಿಕ್ಕೆ ಈ ಸೆಕ್ಷನ್ಸ್ಗಳಿಗೆ ಸಾಧ್ಯತೆಗಳು ಆಗ್ತಾ ಇಲ್ಲ ಅಂತೇಳುವುದು ಪ್ರೂವ್ ಆಗ್ತಾ ಇರೋದ್ರಿಂದ ಒಂದು ಹೊಸ ಕಾನೂನನ್ನು ತರ್ತಾರೆ ಅಂದರೆ ನಿರ್ಭಯ ಪ್ರಕರಣ ಏನಿತ್ತು ಆ ನಿರ್ಭಯ ಪ್ರಕರಣ ಆದಮೇಲೆ ಬಂದಂತಹ ಪ್ರಕರಣ ನಿರ್ಭಯ ಪ್ರಕರಣ ಸ್ವಲ್ಪ ಹೇಳಿ ನಿರ್ಭಯ ಪ್ರಕರಣ ಇದು ಇಡೀ ರಾಷ್ಟ್ರವನ್ನು ತಲ್ಲಣಗೊಳಿಸಿದಂತಹ ಒಂದು ಪ್ರಕರಣ ತಮ್ಗೆ ಗೊತ್ತಿರಬೇಕು ನೀವನ್ನ ರೀಕಲೆಕ್ಟ್ ಮಾಡಿಕೊಂಡ್ರೆ ಒಬ್ಬ ಮಗುವನ್ನು ಒಂದು ಅಪ್ರಾಪ್ತ ವಯಸ್ಕ ಬಾಲಕಿಯನ್ನು ದೆಹಲಿಯಲ್ಲಿ ದೆಹಲಿಯಲ್ಲಿ ಓಡ್ತಿರುವಂತಹ ಒಂದು ವಾಹನದೊಳಗಡೆ ಒಂದು ನಾಲ್ಕೈದು ಜನ ಸೇರಿಕೊಂಡು ಅವಳನ್ನು ಅತ್ಯಾಚಾರ ಮಾಡೋದಲ್ಲದೇ ಬಹಳ ಬಿಭತ್ಸೆಕರವಾಗಿ ಭೀಕರವಾಗಿ ಅವಳ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಮಾಡಿ ಅವಳನ್ನು ಸಾಯಿಸ್ತಾರೆ ಸಾಯಿಸ್ತಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವಳು ಕೊನೆಗೂ ಸಾಯ್ತಾಳೆ ಆದರೆ ಅವಳು ಹಾಸ್ಪಿಟಲೈಸ್ ಆಗ್ತಾಳೆ ಅದಕ್ಕಿಂತ ಮುಂಚೆ ಅವಳ ಗುಪ್ತಾಂಗಕ್ಕೆ ಬೇರೆ ಆಯುಧಗಳನ್ನು ಬೇರೆ ಸಲಾಖೆಗಳನ್ನು ಏನೇನೋ ಉಪಯೋಗಿಸಿ ಅವಳನ್ನು ಅತ್ಯಾಚಾರ ಮಾಡಿರ್ತಾರೆ ಅದು ಒಂದು ರೀತಿಯಾದಂತಹ ಭಯಾನಕವಾದ ರಾಕ್ಷಸಿ ಪ್ರವೃತ್ತಿಯ ಒಂದು ಅತ್ಯಾಚಾರ ಆಗಿತ್ತು ಇಂತಹ ಒಂದು ಪ್ರಕರಣದಲ್ಲಿ ಇಡೀ ದೇಶ ಆ ಮಗುವಿನ ಪರವಾಗಿ ಏನು ತುಡಿತ ತೋರಿಸಿತ್ತು ರೆಸ್ಪಾಂಡ್ ಮಾಡಿತ್ತು ಆ ಸಂದರ್ಭದಲ್ಲಿ ಇಂತಹ ಒಂದು ಏನು ಮೃಗೀಯ ವರ್ತನೆಗಳನ್ನು ಸಂಪೂರ್ಣವಾಗಿ ಹತ್ತಿಕ್ಲಿಕ್ಕೋಸ್ಕರ ಮತ್ತು ಆ ಮಗುವಿಗೆ ಸಂಪೂರ್ಣವಾದ ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ ಎರಡು ಸಾವಿರದ ಹನ್ನೆರಡರಲ್ಲಿ ಅವಳ ಸಾವಿನ ತದನಂತರದಲ್ಲಿ ಬಂದಂತಹ ಈ ಶಾಸನ ಏನಿದೆ ಈ ಒಂದು ಆ್ಯಕ್ಟ್ ಏನಿದೆ ಪೊಕ್ಸೋ ಅದು ಬಹಳ ಎಫೆಕ್ಟಿವ್ ಆದಂತಹ ಆ್ಯಕ್ಟ್ ಇದು ಇದರಲ್ಲಿ ಎಲ್ಲ ರೀತಿಯ ಸ ಲೈಂಗಿಕ ಶೋಷಣೆಗಳು ಕೂಡ ಬಂದ್ಬಿಡುತ್ತೆ ಸುಮಾರು ಐದು ಬಗೆಯಾದಂಥ ಲೈಂಗಿಕ ಶೋಷಣೆಗಳು ಇದರಲ್ಲಿ ಪೆನೆಟ್ರೇಟಿವ್ ಅನ್ನುವಂಥದ್ದೇ ಮುಖ್ಯ ಆಗಲ್ಲ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳೋದು ಒಂದು ಅಂದರೆ ಸಂಭೋಗ ಅಂತ ಏನು ಹೇಳ್ತೇವೆ ಅದೊಂದು ಅಗ್ರಿವೇಟೆಡ್ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳುವಂಥದ್ದು ಕೇವಲ ಸೆಕ್ಷುವಲ್ ಅಸಾಲ್ಟ್ ಅನ್ನುವಂಥದ್ದು ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನುವಂಥದ್ದು ಪೌರ್ನಗ್ರಫಿಗೋಸ್ಕರ ಮಕ್ಕಳನ್ನು ಬಳಸುವಂಥದ್ದು ಸ್ಕಿನ್ ಟು ಸ್ಕಿನ್ ಮಾತ್ರ ಅಲ್ಲ ಇಲ್ಲಿ ಸ್ಕಿನ್ ಟು ಸ್ಕಿನ್ನು ಕೂಡ ಸೇರ್ತೆ ಸ್ಕಿನ್ ಟು ಸ್ಕಿನ್ ಅಲ್ದಿದ್ರೂ ಕೂಡ ಇಲ್ಲಿ ಅದನ್ನು ಸೆಕ್ಷುವಲ್ ಹಾಸ್ಮೆಂಟ್ ಸೆಕ್ಷುವಲ್ ಅಟ್ರಾಸಿಟಿ ಅಂತ ನಮ್ಮ ಪೋಕ್ಸೋ ಕಾನೂನು ತಗೊಳುತ್ತೆ ಇದ್ರ ಜೊತೆಯಲ್ಲಿ ಬಹಳ ಬ್ಯೂಟಿಫುಲ್ಲಾದಂತಹ ಭಾಳ ಸಿಗ್ನಿಫಿಕಸನ್ ಆದಂತಹ ವಿಚಾರ ಏನು ಅಂತಂದರೆ ಇಲ್ಲಿ ಮಗುವಿನ ಹೇಳಿಕೆ ಏನಿರುತ್ತೆ ಅದೇ ಬಹಳ ಮುಖ್ಯ ಆಗುತ್ತೆ ಭಾಳ ಮುಖ್ಯ ಈ ವಿಚಾರ ಮಗು ಏನು ಹೇಳ್ತಾ ಇದ್ದೆ ಬಾಲಕಿ ಏನು ಹೇಳ್ತಾ ಇದ್ದಾಳೆ ಅಥವಾ ಬಾಲಕ ಏನು ಹೇಳ್ತಿದ್ದಾನೆ ಅದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗ್ಬೋದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗ್ಬೋದು ಅಥವಾ ಸಿ ಡಬ್ಲ್ಯೂ ಸಿ ಮುಂದೆ ಹೇಳಿರುವಂಥ ಸ್ಟೇಟ್ಮೆಂಟ್ ಆಗ್ಬೋದು ಇವು ಭಾಳ ಮುಖ್ಯ ಆಗುತ್ತೆ ವೈದ್ಯಕೀಯ ವರದಿಗಳೇನಿರ್ತವೆ ಫಲಿತಾಂಶ ಏನಿರುತ್ತೆ ಅದು ಸಪೋರ್ಟಿವ್ ಎವಿಡೆನ್ಸಸ್ ಆಗುತ್ತೆ ಕೊರೋಬ್ರೇಟಿವ್ ಎವಿಡೆನ್ಸಸ್ ಅಂತಾಗುತ್ತೆ ಎರಡನೇ ಸೆಕೆಂಡ್ರಿ ಅವಲ್ಲ ಇಲ್ಲಿ ಮಗು ಏನು ಹೇಳುತ್ತೆ ಅದರ ಆಧಾರದ ಮೇಲೆ ಈ ಒಂದು ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕಾಗತ್ತೆ ಮತ್ತು ಇದು ನಾನ್ ಬೇಲೆಬಲ್ ಅಫೆನ್ಸ್ ಇದು ನಾನ್ ಬೇಲೆಬಲ್ ಅಫೆನ್ಸ್ ಇಮ್ಮಿಡಿಯೇಟಾಗಿ ಎಫ್ ಐ ಆರ್ ಆಗಬೇಕು ಇಮ್ಮಿಡಿಯೇಟ್ ಆಗಿ ತತ್ಕ್ಷಣ ಆರೋಪಿಯ ಬಂಧನವೂ ಕೂಡ ಆಗಬೇಕು ಇಲ್ಲಿ ಮೀನಾಮೇಷ ಎಣಿಸ್ತೀನಿ ಅಥವಾ ತನಿಖೆಯನ್ನು ಮಾಡ್ತೇನೆ ನನಗೆ ಅದು ಸರಿ ಅನಿಸಿದ್ರೆ ಅವನ್ನ ಅರೆಸ್ಟ್ ಮಾಡ್ತೇನೆ ಅಂತ ಹೇಳೋಕ್ಕೆ ಐ ಓಗೆ ಅಧಿಕಾರ ಇಲ್ಲ ಐ ಓ ಏನಿದ್ರೂ ಕೂಡ ಮೊದಲು ಮಗು ಹೇಳಿದ ರೀತಿಯಲ್ಲಿ ಆ ವ್ಯಕ್ತಿಯನ್ನು ತನ್ನ ಸುಪರ್ದಿಗೆ ತಗೊಳ್ಳುವಂಥದ್ದಾಗಬೇಕು ಅವನನ್ನು ಅರೆಸ್ಟ್ ಮಾಡಬೇಕು ನಂತರದಲ್ಲಿ ತನಿಖೆ ಮಾಡಬೇಕು ಇದು ನಾನ್ ಬೇಲೆಬಲ್ ಆದಂಥ ಅಫೆನ್ಸ್ ಆಗುತ್ತೆ ಆಮೇಲೆ ಇದಕ್ಕೆ ಕೆಲವು ರೀತಿ ನೀತಿಗಳಿದ್ದಾವೆ ಐ ಪಿ ಎಸ್ ಸಿಗೂ ಇದಕ್ಕೂ ಬಹಳ ವ್ಯತ್ಯಾಸಗಳು ಇಲ್ಲೇ ಬರುವಂಥದ್ದು ನಾನು ಈಗ ಹೇಳಿದ ಹಾಗೆ ಮೊದಲು ಹೇಳಿಕೆಯಷ್ಟೇ ಭಾಳ ಮುಖ್ಯ ಹೇಳಿಕೆ ಭಾಳ ಪ್ರಬಲವಾಗಿ ಉಳ್ಕೊಳ್ಳುತ್ತೆ ಆಮೇಲೆ ವೈದ್ಯಕೀಯ ವರದಿಗಳು ನೋಡುತ್ತೆ ನಂತರದಲ್ಲಿ ಯಾರ್ಯಾರು ಈ ಒಂದು ಪೋಕ್ಸೋ ಕಾನೂನಿನ ಅನುಷ್ಠಾನಕ್ಕೆ ನಿಯೋಜಿಸಲ್ಪಟ್ಟಿದ್ದಾರೋ ಯಾರಿಗೆ ಈ ಬದ್ಧತೆಗಳನ್ನು ಬಾಧ್ಯತೆಗಳನ್ನು ಕೊಟ್ಟಿದ್ದಾರೋ ಸಂವಿಧಾನಾತ್ಮಕವಾಗಿ ಅವರೆಲ್ಲರೂ ಕೂಡ ಇದೇ ರೀತಿ ಕೆಲಸ ಮಾಡಬೇಕು ಅಂತ ಇರುತ್ತೆ ಅದು ಸಿ ಡಬ್ಲ್ಯೂ ಸಿ ಕಲ್ ಮಕ್ಕಳ ಕಲ್ಯಾಣ ಸಮಿತಿ ಆಗ್ಬೋದು ಮಕ್ಕಳ ವಿಶೇಷ ಪೊಲೀಸ್ ಘಟಕ ಘಟಕ ಆಗ್ಬೋದು ಡಿ ಸಿ ಪಿ ಯು ಆಗ್ಬೋದು ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಕಮಿಷನ್ ಆಗಿರ್ಬೋದು ಇವರೆಲ್ಲರೂ ಕೂಡ ತಮಗೆ ಹೆಂಗೆ ಬೇಕೋ ಹಂಗೆಲ್ಲ ಅಡೋಕ್ಕಾಗಲ್ಲ ಇಲ್ಲಿ ಸಿ ಡಬ್ಲ್ಯೂ ಯಾವುದು ಪೋಕ್ಸೋ ಪ್ರಕರಣಗಳಲ್ಲಿ ಪೋಕ್ಸೋ ಇಲ್ಲಿ ಒಂದು ಮಕ್ಕಳ ಸ್ನೇಹಿಯಾದಂಥ ವಾತಾವರಣವನ್ನು ಇವರೆಲ್ಲರೂ ಸೃಷ್ಟಿ ಮಾಡಿಕೊಡ್ಬೇಕಾಗತ್ತೆ ಆದಷ್ಟು ಮಗುವಿನ ಮಾತುಕತೆಯನ್ನು ಮಗುವಿನ ಮನೆಯಲ್ಲಿ ಅಥವಾ ಆ ಮಗು ಎಲ್ಲಿ ಸಮಾಧಾನವಾಗಿರುತ್ತೆ ಎಲ್ಲಿ ಇಚ್ಛಿಸುತ್ತೋ ಅಲ್ಲಿ ಮತ್ತು ತನ್ನ ಜೊತೆಯಲ್ಲಿ ಯಾರು ಬಹಳ ಸ್ನೇಹಪೂರ್ವಕವಾಗಿ ನಡ್ಕೊಳ್ತಾರೆ ಅವ್ರನ್ನ ಯಾವುದು ಒತ್ತಡವನ್ನು ಹೇರುವನ್ನಲ್ಲ ಒತ್ತಡ ಯಾರೋ ಹೇರ್ತಾರೋ ಅವ್ರ ಜೊತೆಯಲ್ಲಿ ಬಿಡೋದಲ್ಲ ಒತ್ತಡವಿಲ್ಲದೇ ಇರುವಂತಹ ಸಮಾಧಾನಕರವಾದಂತಹ ವಾತಾವರಣ ನಿರ್ಮಾಣ ಮಾಡಿಕೊಟ್ಟು ಅಲ್ಲಿ ಮಗುವಿನ ಹೇಳಿಕೆಯನ್ನು ಪಡಿಬೇಕಾಗತ್ತೆ ಇದು ಮಾಡಬೇಕಾಗಿದ್ದ ಕೆಲಸ ಎಲ್ಲ ಸ್ಟೇಕ್ ಹೋಲ್ಡರ್ಸ್ದು ಇದು ವೈಲೈಟ್ ಮಾಡಿದ್ರೂ ಕೂಡ ಅವ್ರ ಮೇಲೆ ಕೇಸು ದಾಖಲೆ ಆಗಬೇಕಾಗತ್ತೆ ಮಗುವಿನ ಬಾಯಿಯಿಂದ ಸುಳ್ಳು ಹೇಳಿಸ್ಲಿಕ್ಕೆ ಯಾರಾದರೂ ನೋಡಿದ್ರೂ ಕೂಡ ಅದು ಅಫೆನ್ಸ್ ಆಗುತ್ತೆ ಮಗುವಿಗೆ ಎಲ್ಲ ರೀತಿಯ ರಕ್ಷಣೆಯನ್ನು ಕೊಡಬೇಕಾಗತ್ತೆ ಅದು ಸಿ ಡಬ್ಲ್ಯೂ ಸಿಯ ಕರ್ತವ್ಯವೂ ಕೂಡ ಸಿ ಡಬ್ಲ್ಯೂ ಸಿ ಭಾಳ ಮುಖ್ಯವಾಗಿ ಕೇರ್ ಎಂಡ್ ಪ್ರೊಟೆಕ್ಷನ್ಗೋಸ್ಕರ ಇದ್ದಾಗ್ಯೂ ಕೂಡ ಪೋಕ್ಸೋ ಪ್ರಕರಣಗಳು ತನ್ನ ಗಮನಕ್ಕೆ ಬಂದಿಲ್ಲ ಅಂತ ಸಿ ಡಬ್ಲ್ಯೂ ಸಿ ಹೇಳೋಂಗೇ ಇಲ್ಲ ಇನ್ಫ್ಯಾಕ್ಟ್ ಸಿ ಡಬ್ಲ್ಯೂ ಸಿಯ ಗಮನಕ್ಕೆ ಎಲ್ಲರೂ ಕೂಡ ತರಬೇಕಾಗತ್ತೆ ಪೊಲೀಸ್ ಅಧಿಕಾರಿಗಳು ಸಿ ಡಬ್ಲ್ಯೂ ಸಿ ಗಮನಕ್ಕೆ ತರಬೇಕಾಗತ್ತೆ ಮತ್ತು ಒಬ್ಬ ಸಪೋರ್ಟ್ ಪರ್ಸನ್ ಅಂತ ಹೇಳುವಂತಹ ಒಂದು ಅಂಶ ಇದೆ ಪೋಕ್ಸೋದಲ್ಲಿ ಸಪೋರ್ಟ್ ಪರ್ಸನ್ ಅಂತಂದರೆ ಒಬ್ಬ ಕೆಪ್ಯಾಸಿಟಿ ಇರುವಂತಹ ವ್ಯಕ್ತಿ ಮಹಿಳೆ ಆಗ್ಬೋದು ಅಥವಾ ಪುರುಷನೇ ಆಗಿರ್ಬೋದು ಒಂದಿಷ್ಟು ಎಕ್ಸ್ಪರ್ಟೀಸ್ ಇರುವಂಥದ್ದು ಕಾನೂನು ತಿಳುವಳಿಕೆ ಇರುವಂಥವರು ಕೌನ್ಸ್ಲಿಂಗಲ್ಲಿ ನಿಷ್ಣಾತರಾಗಿರುವಂಥವ್ರು ಇವರು ಆ ಮಗುವಿನ ಬೆಸ್ಟ್ ಇಂಟ್ರೆಸ್ಟನ್ನು ಇಟ್ಕೊಂಡು ಆ ಮಗುವಿನ ಜೊತೆಯಲ್ಲೇ ಇರ್ತಾರೆ ಅಂದರೆ ಎಲ್ಲಿ ಮಗು ಹೋಗುತ್ತೋ ಪೊಲೀಸ್ನವ್ರ ಜೊತೆ ಹೋಗುತ್ತೆ ಕೆಲವು ಕಡೆ ಕೆಲವು ಕಡೆ ಮಗುವನ್ನು ಕರ್ಕೊಂಡು ನ್ಯಾಯಾಲಯಕ್ಕೆ ಹೋಗಬೇಕಾಗತ್ತೆ ಕೆಲವು ಕಡೆ ಮಗುವನ್ನು ಕರ್ಕೊಂಡು ವೈದ್ಯಕೀಯ ಪರೀಕ್ಷೆಗೋಸ್ಕರ ಕರ್ಕೊಂಡು ಹೋಗಬೇಕಾಗತ್ತೆ ಇಂಥಲ್ಲಿ ಸಪೋರ್ಟ್ ಪರ್ಸನ್ನ ಕೊಡಬೇಕಾಗತ್ತೆ ಇದು ಮಾಡಲಿಲ್ಲ ಅಂತಂದರೆ ಇಟ್ಸ್ ಎ ಲ್ಯಾಬ್ಸ್ ಸಪೋರ್ಟ್ ಪರ್ಸನ್ ಅಲ್ಲಿ ಅವರು ಕ್ವಾಲಿಫೈಡ್ ಏನಾಗಿರಬೇಕು ಸಪೋರ್ಟ್ ಪರ್ಸನ್ ಯಾರಾದರೂ ಆಗ್ಬೋದು ಮಗು ಇಚ್ಛೆ ಪಡುವಂಥ ವ್ಯಕ್ತಿ ಅದರಲ್ಲಿ ನಾನು ಇನ್ಸಿಸ್ಟ್ ಮಾಡೋದು ಈ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಸಮಭಾಗಿಗಳು ಯಾರೆಲ್ಲ ಇದ್ದೀವಿ ಬಾ ಭಾಗಿಗಳು ಯಾರಿದ್ದೀವಿ ಒಡನಾಡಿ ಆಗ್ಬೋದು ಅಥವಾ ಇನ್ಯಾವುದು ಸಿ ಡಬ್ಲ್ಯೂ ಸಿ ಆಗ್ಬೋದು ಅಥ್ವಾ ವಿಮೆನ್ ಆ್ಯಂಡ್ ಚೈಲ್ಡ್ ಇರ್ಬೋದು ಅವರೊಳಗೆ ಒಬ್ಬ ಎಕ್ಸ್ಪರ್ಟ್ ಇದ್ದೇ ಇರ್ತಾರೆ ಹೆಣ್ಣುಮಕ್ಳು ಭಾಳ ವಿಶೇಷವಾಗಿ ಮಹಿಳೆಯರು ತಾಯ್ತನ ಇರುವಂಥವ್ರು ಆ ಮಗುಗೆ ಬೆನ್ನು ಕಟ್ಟಿ ನಿಂತ್ಕೊಳ್ತಾರೆ ಅವರು ಆ ಮಗುವಿನ ಒಂದು ಸಮಾಧಾನ ಪಡಿಸುವಂಥದ್ದು ಸಾಂತ್ವನ ಕೊಡುವಂಥದ್ದು ಕಣ್ಣೀರು ಒರೆಸ್ಲಿಕ್ಕೆ ಯೋಗ್ಯತೆ ಇರುವಂಥವ್ರನ್ನ ಅಲ್ಲಿ ಇಡಬೇಕಾಗುತ್ತೆ ಸಪೋರ್ಟ್ ಪರ್ಸನ್ ಅಂದರೆ ಯಾರಾದರೂ ಆಗ್ಬೋದು ಮಕ್ಕಳ ಹಿತಾಸಕ್ತಿಯನ್ನು ಕಾಯಲಿಕ್ಕೆ ಯೋಗ್ಯತೆ ಇರುವಂತಹ ಕೆಪ್ಯಾಸಿಟಿ ಇರುವಂತಹ ವ್ಯಕ್ತಿಗಳು ಅದರಲ್ಲೂ ಸ್ವಲ್ಪ ವಿದ್ಯಾವಂತರಾಗಿದ್ದರೆ ಆ ಮಗುವಿಗೆ ಒಂದಿಷ್ಟು ಸಮಾಧಾನ ಹೇಳುವಷ್ಟು ಅವರಿಗೆ ಜಾಣ್ಮೆ ಇರುವಂಥವರಾದರೆ ಆ ವಿಸ್ಡಮ್ ಇರುವಂಥವ್ರಾದರೆ ಒಳ್ಳೆಯದಾಗುತ್ತೆ ವಿಸ್ ಅಂದರೆ ಸೈಕಾಲಜಿ ಗೊತ್ತಿರಬೇಕು ಅಂತ ಹಾಗೇನು ಯಾವುದೇ ರೀತಿಯಾದಂತಹ ವಿಚಾರಗಳೆಲ್ಲ ಸ್ಟೈಲ್ ಸೈಕಾಲಜಿನೇ ಗೊತ್ತಿರಬೇಕು ಸೈಕಾಲಜಿಸ್ಟೇ ಆಗಬೇಕು ಅಂತೇನಿಲ್ಲ ಸಪೋರ್ಟ್ ಪರ್ಸನ್ ಅಂತಂದರೆ ಮಗು ಯಾರನ್ನು ಒಪ್ಪಿಕೊಳ್ಳುತ್ತೆ ಮಗು ಯಾರ ಜೊತೇಲಿ ಸಮಾಧಾನವಾಗಿರುತ್ತೆ ಅದು ಸಪೋರ್ಟ್ ಪರ್ಸನ್ ಅವ್ರ ತಾಯಿನೂ ಆಗ್ಬೋದು ಪ್ರೀತಿ ತೋರಿಸೋ ಪ್ರೀತಿ ತೋರಿಸುವಂಥವ್ರು ಮತ್ತು ಅವರಿದ್ದರೆ ಮಗು ಸ್ವಲ್ಪ ಆರಾಮಾಗಿ ಮಾತಾಡುತ್ತೆ ಅಂದರೆ ಆ ಸಪೋರ್ಟ್ ಪರ್ಸನ್ನ ಕರ್ಕೊಂಡು ಹೋಗಲಿಕ್ಕೆ ಅವಕಾಶಗಳು ಇರ್ತವೆ ಈ ಪೋಕ್ಸೋದಲ್ಲಿ ಮತ್ತೊಂದು ವಿಚಾರ ಏನು ಅಂತಂದರೆ ಬಿಲೋ ಏಯ್ಟೀನ್ ಮಕ್ಕಳು ಶೋಷಣೆಗೊಳಪಟ್ಟಿದ್ದಾರೆ ಲೈಂಗಿಕವಾಗಿ ಅಂತೇಳುವಂಥದ್ದು ನನ್ನ ಗಮನಕ್ಕೆ ಏನಾದ್ರು ಬಂತು ಅಂದರೆ ನಾನು ಅದನ್ನು ಜಾಸ್ತಿ ಹೊತ್ತು ಇಟ್ಕೊಳ್ಳೋಂಗಿಲ್ಲ ಅದನ್ನು ಗಂಟೆ ಒಳಗಡೆ ಸಂಬಂಧಪಟ್ಟಂತಹ ಅಥಾರಿಟೀಸ್ ಯಾರಿರ್ತಾರೆ ಅದರಲ್ಲೂ ಭಾಳ ಮುಖ್ಯವಾಗಿ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ನಾನು ಅದನ್ನು ಪ್ರೆಸೆಂಟ್ ಮಾಡಿಬಿಡಬೇಕು ನಮಗೆ ಇಷ್ಟ ಬಂದಂಗೆಲ್ಲ ನಾವು ಟೈಮ್ ತಗೊಳಕ್ಕೆ ಬರೋದಿಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಅದನ್ನು ಅವರಿಗೆ ಸಬ್ಮಿಟ್ ಮಾಡಿ ಅವರಿಗೆ ನಾವು ಸ್ಪಂದಿಸ್ತಾ ಇರಬೇಕು ನಮ್ಮಲ್ಲಿ ಏನೇನು ವಿಚಾರಗಳಿದ್ದಾವೆ ಅದೆಲ್ಲವನ್ನು ಕೂಡ ಅವರಿಗೆ ನೀಡಬಿಡ್ಬೇಕಾಗತ್ತೆ ಮತ್ತು ಕಾನ್ಫಿಡೆನ್ಷಿಯಲಿಟಿನ ನಾವು ಮೇಂಟೈನ್ ಮಾಡಬೇಕಾಗತ್ತೆ ಮಗುವಿನ ವಿವರಗಳು ಯಾರಿಗೂ ಕೂಡ ತಿಳಿಯದಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ ಮಾಧ್ಯಮಗಳಿಗೂ ಕೂಡ ಈ ಬಾಧ್ಯತೆಗಳು ತುಂಬನೇ ಇದ್ದಾವೆ ಎಲ್ಲರಿಗೂ ಕೂಡ ಒಂದು ಬಾಧ್ಯತೆಯನ್ನು ಫಿಕ್ಸ್ ಮಾಡಿರುವಂತಹ ಒಂದು ಸಮಷ್ಟಿ ಪ್ರಜ್ಞೆಯ ಕಾನೂನು ಅಂತಂದರೆ ಅದು ಪೋಗ್ಸೋದು ಆಮೇಲೆ ಯಾವುದಾದ್ರೂ ಈ ರೀತಿಯಾದಂತಹ ಪ್ರಕರಣಗಳು ನನಗೆ ಗೊತ್ತಿದ್ಬಿಟ್ಟು ನಾನು ಅದನ್ನು ಇದ್ದೀನಿ ಅಂತಂದರೆ ಐ ಎಮ್ ಈಕ್ವಲಿ ಲಯಬಲ್ ಆ್ಯಸ್ ಈಕ್ವಲ್ ಟು ದ ಅಕ್ಯೂಸ್ಡ್ ಯಾರು ಶೋಷಣೆ ಮಾಡಿರ್ತಾನೆ ಅವನಷ್ಟೇ ಬಾಧ್ಯತೆ ಯಾರು ಬಚ್ಚಿಟ್ಟಿದ್ದವನಿಗೂ ಕೂಡ ಬಂದ್ಬಿಡುತ್ತೆ ಅದು ಇನ್ಸ್ಟಿಟ್ಯೂಷನ್ ಹೆಡ್ ಆದರೂ ಸರಿಯೇ ಅಥವಾ ಇನ್ನೊಬ್ಬರಾದರೂ ಸರಿಯೇ ಅಥವಾ ಅಧಿಕಾರಿಗಳಾದ್ರೂ ಸರಿಯೇ ಎಷ್ಟೋ ಕಡೆಯಲ್ಲಿ ಏನಾಗುತ್ತೆ ಕೆಲವೊಂದು ಮ ನಿಯಮಗಳನ್ನ ಮೀರಿದಂತಹ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ನು ಕೂಡ ಸಸ್ಪೆಂಡ್ ಮಾಡಿರುವಂಥದ್ದಿದೆ ನ್ಯಾಯಾಲಯ ಉತ್ತರ ಕರ ಉತ್ತರ ಭಾರತದಲ್ಲಿ ಇದೇ ರೀತಿ ಮಹಿಳಾ ಐ ಪಿ ಎಸ್ ಆಫಿ ಆಫೀಸರೊಬ್ರನ್ನ ಇಟ್ಬಿಡುತ್ತೆ ನ್ಯಾಯಾಲಯ ರಾತ್ರಿ ಹೊತ್ತಿನಲ್ಲಿ ತನಿಖೆ ಮಾಡಿದ್ರು ಮಗುವನ್ನು ಅವೇಳೆಯಲ್ಲಿ ತನಿಖೆ ಮಾಡಿದ್ರು ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿದ್ರು ಅಂತ ಹೇಳೋ ಕಾರಣಕ್ಕೆ ಮಾಡಿರ್ತಾರೆ ಇಂಥವು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಆರೋಪಿಗೆ ಎಷ್ಟು ಟೆನ್ಷನ್ ಇರಬೇಕೋ ಅಷ್ಟೇ ಟೆನ್ಷನ್ನು ನಮ್ಗಳಿಗೂ ಇರಬೇಕು ಇಲ್ದಿದ್ರೆ ನಾವು ಆರೋಪದ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ಬಿಡ್ತೇವೆ ಇದು ಇದರ ಪ್ರಕೃತೆ ಇದು ನಮ್ಮ ತಿಳುವಳಿಕೆಗಳು ಯಾರು ಅನುಷ್ಠಾನಕ್ಕೆ ತರಲಿಕ್ಕೆ ನಿಯೋಜಿಸಲ್ಪಟ್ಟಂತಹ ವ್ಯಕ್ತಿಗಳಿಗೆ ಇರಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಕಾಳಜಿ ಇದೆ ಇಲ್ಲಿ ಮಕ್ಕಳ ಪರವಾಗಿ ಕೆಲಸ ಮಾಡುವಂಥವರು ಯಾವುದೇ ರೀತಿಯಾದಂತಹ ಒಂದು ಟ್ರ್ಯಾಕ್ ಇದೆಯಲ್ಲ ಪೋಕ್ಸೋ ಟ್ರ್ಯಾಕ್ ಇದೆಯಲ್ಲ ಅದನ್ನು ಬಿಟ್ಟು ಆಚೆ ಈಚೆ ಹೋಗೋಂಗೆ ಇಲ್ಲ ಕುದುರೆಗೆ ಏನು ನಾವು ಹಾಕಿರ್ತೇವೆ ಏನಂತೀರಿ ಅದಕ್ಕೆ ಕಣ್ಪಟ್ಟಿ ಹಾಕಿರ್ತೀವಲ್ಲ ಅದೇ ರೀತಿಯಲ್ಲೇ ನಾವು ಹೋಗಬೇಕಾಗತ್ತೆ ಬೇರೆ ಯಾವುದೋ ರೀತಿಯಾದಂಥ ಮಾನವೀಯತೆಯ ಪ್ರದರ್ಶನಗಳು ಮತ್ತೊಂದು ಮರದೊಂದು ನಮ್ಮದೇ ಆದ ರೀತಿ ನೀತಿಗಳನ್ನ ಪ್ರದರ್ಶನ ಮಾಡಿಕೊಂಡು ಹೋದರೆ ಪೋಕ್ಸೋ ಅದನ್ನು ಕೇಳಲ್ಲ ಸೆಕ್ಷನ್ ಅದರ ಸ್ವಲ್ಪ ಸಂಕ್ಷಿಪ್ತವಾಗಿ ಈಗ ಇದು ಸ್ಪೀಡ್ ಪೋಕ್ಸೋ ಕೋರ್ಟ್ಗಳು ಅಂತ ಇದ್ದಾವೆ ಪೋಕ್ಸೋ ಕೋರ್ಟ್ ಅಂತಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಇವು ಬೇಗ ಆದಷ್ಟು ಬೇಗ ಇದು ಮುಗಿಬೇಕು ಇದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸಲ್ಲೇ ನಡಿಬೇಕು ಇದು ಓಪನ್ ಕೋರ್ಟಲ್ಲಿ ಎಲ್ಲರ ಮುಂದೆ ನಡೆಯುವಂತಹ ಪ್ರಸಂಗಗಳಲ್ಲ ಇದು ಮ್ಯಾಕ್ಸಿಮಮ್ ಮಗುವಿನ ಪರವಾಗಿ ವಕಾಲತ್ತು ಹಾಕೊಂಡು ಈ ಸಾಧಾರಣವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅಥವಾ ಅದಕ್ಕೆ ಅಸಿಸ್ಟಿಂಗ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಮಗುವಿನ ಕಡೆಯ ಒಬ್ಬರು ವಕೀಲರು ಇರ್ಬೋದು ಅಥವಾ ಪ್ರತಿವಾದಿ ವಕೀಲರು ಅಲ್ಲಿರ್ತಾರೆ ನ್ಯಾಯಾಧೀಶರು ಇರ್ತಾರೆ ಇದು ಮೊದಲೇ ನ್ಯಾಯಾಧೀಶರ ಸಮ್ಮುಖದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿರುತ್ತೆ ಅದು ಬಹಳ ಮುಖ್ಯ ಆಗುತ್ತೆ ಹೌದೌದು ಹೌದು ಮತ್ತೆ ಬಹಳ ಮುಖ್ಯ ಅಂದರೆ ಆರೋಪಿ ಮತ್ತು ಸಂತ್ರಸ್ತ ಮಗುವಿನ ಒಂದು ಭೇಟಿ ಇಲ್ಲಿ ಮಾಡಲಿಕ್ಕೆ ಹೋಗಬಾರ್ದು ನಾವು ಆರಂಭದ ದಿನಗಳಿಂದಲೂ ನಾವು ಕಾಯ್ದಿರಿಸ್ಕೊಳ್ಬೇಕಾದಂಥ ಅಂಶ ಇದು ಆರೋಪಿಗೂ ಮತ್ತು ಸಂತ್ರಸ್ತ ಮಗುವಿಗೂ ಮುಖಾಮುಖಿ ಆಗದಾಗೆ ನೋಡ್ಕೋಬೇಕು ಎಲ್ಲಿವರೆಗೆ ಅಂತಂದರೆ ಅವರ ಕಣ್ಣು ಕೂಡ ಇವಳಿಗೆ ಸೋಕ್ಬಾರ್ದು ಕಣ್ಣಲ್ಲೇ ಕಣ್ಸನ್ನೆಯಲ್ಲೇ ಯಾವುದೋ ಒಂದು ಸಂದೇಶವನ್ನು ರವಾನಿಸುವಂತಹ ಸಾಧ್ಯತೆಗಳಿರೋದ್ರಿಂದ ಈ ಕೆಲಸ ಮಾಡಿಕೊಡೋದು ಅಂತ ಪೋಕ್ಸೋ ಕಾನೂನು ಎಕ್ಸ್ಪೆಕ್ಟ್ ಮಾಡುತ್ತೆ ಎಷ್ಟೋ ಬಾರಿ ಅಧಿಕಾರಿಗಳು ಏನು ಮಾಡ್ಬಿಡ್ತಾರೆ ಅವನನ್ನು ಕುಂಡ್ರಿಸ್ಬಿಟ್ಟಿರ್ತಾರೆ ಇವ್ರನ್ನೂ ಕೂರಿಸ್ಕೊಂಡು ಮಾತಾಡಿಸ್ಬಿಟ್ಟಿರ್ತಾರೆ ನೋಡಮ್ಮ ಇವ್ನು ನಿನಗೆ ಗೊತ್ತಾ ಅಂತ ಹಂಗೆಲ್ಲ ಮಾಡಿದ್ರೆ ಅಧಿಕಾರಿ ಬಾಧ್ಯಸ್ಥನಾಗ್ತಾನೆ ಆ ರೀತಿಯಾಗಿ ಯಾವುದೇ ರೀತಿ ಇಲ್ಲೂ ಕೋರ್ಟ್ನಲ್ಲೂ ಕೂಡ ಏನು ಮಾಡ್ತಾರೆ ಅಂದರೆ ಅವಳು ಹೇಳಬೇಕಾದ್ರೆ ಏನು ಹೇಳಿಕೆಯನ್ನು ಕೊಡುವಾಗ ಅಥವಾ ಏನು ವಾದ ಮತ್ತು ಪ್ರತಿವಾದ ನಡೀತಿರೋ ಸಂದರ್ಭದಲ್ಲಿ ಅವನಲ್ಲಿ ನಿಲ್ಲಿಸಿರ್ತಾರಲ್ಲ ಅವನು ಮತ್ತು ಮಗುವಿನ ಮಧ್ಯದಲ್ಲಿ ಒಂದು ಸ್ಕ್ರೀನ್ನೇ ತಂದಿರ್ತಾರೆ ಅಂದರೆ ಆತನಿಗೆ ಅವಳು ಹೇಳ್ತಾ ಇರೋದು ಕೇಳಿಸ್ಬೇಕಷ್ಟೆ ಅವನಲ್ಲಿರೋದು ಮಗುಗೆ ಕಾಣಿಸ್ಬಾರ್ದು ಇದು ಒಳ ಒಳಾಂಗಣದ ಪ್ರಕ್ರಿಯೆಗಳು ನ್ಯಾಯಾಲಯದಲ್ಲಿ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ಪೋಕ್ಸೋ ಪ್ರಕರಣಗಳಲ್ಲಿ ಸಾಧಾರಣವಾಗಿ ಎಕ್ವಿಟಲ್ ಆಗೋದು ಭಾಳ ಕಡಿಮೆ ಇರುತ್ತೆ ಒಂದಲ್ಲ ಒಂದು ಅಂಶವನ್ನು ಇಟ್ಕೊಂಡು ಅದರ ಒಂದು ಅಗ್ರಿ ಏನು ಗ್ರಾವಿಟಿ ಏನಿದೆ ಮಹತ್ವ ಏನಿದೆ ಅದರ ಮೇಲೆ ಶಿಕ್ಷೆ ಪ್ರಮಾಣವನ್ನು ಕೂಡ ಕೋರ್ಟು ವಿಧಿಸುವಂಥದ್ದು ಸತ ಅದು ಏನು ಮ್ಯಾಕ್ಸಿಮಮ್ಮು ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಆಗದೆ ಹೋಗಿದ್ದರೆ ಸೆಕ್ಷುವಲ್ ಅಸಾಲ್ಟ್ ಅಂತೂ ಆಗಿರುತ್ತೆ ಸೆಕ್ಷುವಲ್ ಅಸಾಲ್ಟ್ ಆಗಲಿಲ್ಲ ಅಂತಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ಆದರೂ ಹಾಗೇ ಆಗಿರುತ್ತೆ ಇಂಥದ್ರಲ್ಲಿ ಸಿಕ್ಕಾಕ್ಕೊಳ್ತಾರೆ ಆರೋಪಿಗಳು ಹಾಗಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮೇಲೆ ಇದು ಯಾವುದು ಕೂಡ ನಿಂತ್ಕೊಳ್ಳೋದಿಲ್ಲ ಆದಷ್ಟು ಬೇಗ ಈ ಪ್ರಕರಣಗಳು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಲ್ತವೆ ಪೆನಾಲ್ಟಿ ಸೆಕ್ಷನ್ ಏನು ಹೇಳುತ್ತೆ ಸರ್ ಪೆನಲ್ಟಿಯಲ್ಲಿ ಅದು ನನ್ನ ಅನುಭವಕ್ಕೆ ಬಂದ ಹಾಗೆ ಈಗ ನಾವು ನಿಭಾಯಿಸಿರುವಂಥ ಒಂದು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ ಮೈಸೂರಿನಲ್ಲಿ ಜೀವಾವಧಿ ಆಗಿತ್ತು ಆತ ಅನ್ಫಾರ್ಚುನೇಟ್ಲಿ ಸೆಲೆ ಸೆರೆಮನಿಯಲ್ಲೇ ಸತ್ತು ಹೋದ ಬಿಡಿ ಅದ್ರ ಬಗ್ಗೆ ನಮಗೇನು ರಿಗ್ರೆಟ್ಸ್ ಇಲ್ಲ ಆದರೆ ಜೀವಾವಧಿ ಆಗುತ್ತೆ ಕೆಲವು ಕಡೆ ನೂರು ವರ್ಷಕ್ಕೂ ಹೆಚ್ಚು ಶಿಕ್ಷೆ ಆಗುವಂಥದ್ದನ್ನು ನೋಡಿರ್ತೀವಿ ಇದು ಪ್ರಮಾಣಗಳನ್ನು ಏನು ಮಾಡುತ್ತೆ ಅಂತ ಅವನು ಮಾಡಿರುವಂತಹ ಪ್ರಕರಣಗಳ ಅದರ ಮೇಲೆ ಒಂದೊಂದು ಪ್ರಕರಣದ ಮೇಲೆ ಇದು ನಿಶ್ಚಯ ಆಗ್ತಾ ಹೋಗುತ್ತೆ ಮರಣದಂಡನೆ ಆಗಿದೆ ಈಗ ಆಲುವ ಪ್ರುವ ಪ್ರಕರಣ ಯಾವುದು ಆಲುವ ಕೇರಳದಲ್ಲಿದೆ ಕೇರಳದಲ್ಲಿ ಒಂದು ಐದು ವರ್ಷದ ಮಗುವಿನ ಮೇಲೆ ಒಬ್ಬ ಅತ್ಯಾಚಾರ ಎಸಗಿ ಆ ಮಗುವನ್ನು ಸಾಯಿಸಿ ಅದನ್ನು ತಗೊಂಡೋಗಿ ಕಸ ತೊಟ್ಟಿಗೆ ಹಾಕಿರ್ತಾನೆ ಆ ಪ್ರಕರಣದಲ್ಲಿ ಒಂದು ಒಳ್ಳೆಯ ತನಿಖೆ ಅದು ಕೇರಳದ ಪೊಲೀಸ್ನವರು ನಡೆಸಿದಿದೆಯಲ್ಲ ಒಂದು ಮಾಡೆಲ್ ಇನ್ವೆಸ್ಟಿಗೇಷನ್ ಅದು ಅದ್ರಲ್ಲಿ ಆತನಿಗೆ ಮರಣ ದಂಡನೆ ಆಗಿದೆ ಈ ರೀತಿಯಾಗಿ ಮರಣ ದಂಡನೆ ಆಗ್ಬೋದು ಇಲ್ಲ ಜೀವಾವಧಿ ಆಗ್ಬೋದು ಇಲ್ಲ ಹದಿನೈದು ಇಪ್ಪತ್ತು ವರ್ಷ ವರ್ಷ ಶಿಕ್ಷೆ ಆಗ್ಬೋದು ಹತ್ತು ವರ್ಷ ಶಿಕ್ಷೆ ಶಿಕ್ಷೆ ಆಗ್ಬೋದು ಇದು ನಮಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂಥ ವಿಚಾರ ಮತ್ತು ಪ್ರಕರಣದ ಒಂದು ಮಹತ್ವ ಅದರ ಒಂದು ಗಾಂಭೀರ್ಯ ಅದೇ ಗಂಭೀರವಾದಂಥ ಅಪರಾಧಗಳ ಮೇಲೆ ನಿಂತಿರುತ್ತೆ